ಎಲ್ಲಾರ್ದು ಎಷ್ಟು ಪರ್ಫೆಕ್ಟ್ ಆಗಿ ಹೆಂಗ್ರು ಕಟ್ತಾರೆ ಹೊಡಿತು ಹೊಡಿತು ಹೊಡಿತು. ಹಾ ಒಬ್ಬರ ಲೈಫಲ್ಲಿ ನಾವು ಹೀರೋ ಆಗ್ಬೇಕು ಅಂತಂದ್ರೆ ಇನ್ನೊಬ್ಬರ ಲೈಫಲ್ಲಿ ನಾವಿಲ್ಲ ಆಗ್ಲೇಬೇಕು. ಎಲ್ಲ ಖಾಲಿ ಮಾಡ್ಕೊಂಡು ಇವಾಗ ಓಡ್ತಾ ಇದೀವಿ. ಒಬ್ಬೊಬ್ರು ಕೆಲ್ಸಕ್ಕೆ ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ, ಟೈಮ್ ಡ್ಯೂಟಿ. ಎಲ್ಲಾರ್ದು ಎಷ್ಟು ಪರ್ಫೆಕ್ಟ್ ಆಗಿ ಹೆಂಗ್ರು ಕಟ್ತೀರ? ಅಭ್ಯಾಸ ಏನು ಕಟ್ಟಿ? ಏ ಬಾಯ್ ಸೂಪರ್ ಗುರು ಸೂಪರ್. ನಾನು ಮೂರನೇ ಸರಿ ಬರ್ತಿರೋದು ಇಲ್ಲಿಗೆ ಬಂದು. ಹಾ, ಇಲ್ಲೂ ಅಷ್ಟೇ ಚೆನ್ನಾಗಿದೆ. ಏನಿದೆ ಹೆಸರು ಹೇಳು? ಇದು ಗ್ರೀನ್ ಗ್ರಾಸ್ ರೆಸಾರ್ಟ್ಸ್. ಸೂಪರ್ ಆಗಿದೆ, ಬಟ್ ಬಿಸಿಲು ಬೇಗ ಬಂದ್ಬಿಡ್ತು ಅಷ್ಟೇ. ಪೂಲಲ್ಲಿ ಕಾಲು ಸಹ ಇಟ್ಟಿಲ್ಲ ನಾವು ಯಾರು. ರಾತ್ರಿ ಹಬ್ಬಗಳಾದ್ಮೇಲೆ ಪೂಲಲ್ಲಿ ಕಾಲು ಇಡೋದು ಯಾರಿಗೂ ಕೆಪಾಸಿಟಿ ಇದ್ದಿಲ್ಲ. ಬ್ರೋ, ಹೌ ಇಸ್ ದ ರೈಡ್? ಅಮೇಝಿಂಗ್. ನಾವು ಬ್ಯಾಕ್ವರ್ಡ್ಸ್ ಒನ್ ಮೋರ್ ಟೈಮ್. ಇಫ್ ಯು ಕ್ಯಾನ್ ಸಿ ದ ಲೈಟ್ ಯು ಕ್ಯಾಂಟ್ ಸಿ ಅಸ್. ಹೆಂಗಿತ್ತು ಹೆಂಗಿತ್ತು? ಫುಲ್ ಜಾಲಿ. ಹೌ ಇಸ್ ದ ರೈಡ್ ಬ್ರೋ? ಪೀಸ್. ಓ, ಒಂದೇ ಡೈಲಾಗು ಪೀಸ್ ಅಷ್ಟೇ. ಅಲ್ಲಿಗೆಲ್ಲ ಪೀಸ್ ಪೀಸ್ ಕಬಡ್ಡಿ ಕಬಡ್ಡಿ ಕಬಡ್ಡಿ. ರಿತೀಶ್, ಯಾಕೆ ಹಿಂಗೆ ಯಾಕೆ ಹಿಂಗೆ ಗಾಡಿಗೆ ಏನಾಯ್ತು? ಏನಾಗಿಲ್ಲಲ್ಲ. ಸೀಟ್ ಲಾಕ್ ಓಪನ್ ಆಗಿದೆ. ಒಟ್ನಾಗ ಫಸ್ಟ್ ಫ್ರೇಮ್ ಬಿತ್ತು ಗಾಡಿ. ಮುಂದೆ ಬ್ರೇಕ್ ಪ್ಯಾಡ್ಸ್ ಗುರು ಇಲ್ಲ ಗುರು, ಫುಲ್ಲು ಲೈಕ್ ಆಲ್ಮೋಸ್ಟ್ ಬೇಸ್ವರೆಗೂ ಬಂದುಬಿಟ್ಟಿದೆ. ಸೊ ಎಲ್ಲರೂ ಹೋದರು, ನಾನು ರಿತೀಶು ಧೀರಜ್ ಸ್ವಲ್ಪ ಫೋಟೋಶೂಟ್ ಮಾಡ್ತಿದ್ದೆ, ಅದಕ್ಕೇ ನಾವಿನ್ನೂ ಇಲ್ಲೇ ಉಳ್ಕೊಂಬಿಟ್ವಿ. ಲೈಕ್ ಅವರು ಸ್ವಲ್ಪ ಮೈನ್ ರೋಡ್ ಹತ್ರ ಶೂಟ್ಸ್ ತಗೋತಿದ್ರು, ಶೂಟ್ಸ್ ಮಾಡ್ಕೋತಿದ್ರು, ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ಅಲ್ಲಿ ಹೋಗಬೇಕು. ಸೊ ಇಟ್ ವಾಸ್ ಅ ನೈಸ್ ಟ್ರಿಪ್. ಓಹೋ, ಹೊಡಿತು ಹೊಡಿತು ಹೊಡಿತು. ಸ್ಪಾರ್ಕ್ ಪ್ಲಗ್ಗು ರೈಟ್ ಸೈಡ್ದು ಒಂಚೂರು ಲೂಸ್ ಆಗಿಬಿಟ್ಟಿತ್ತು. ಸ್ಟಾರ್ಟಿಂಗ್ ಲೈಕ್ ಇನಿಷಿಯಲ್ ಸ್ಟಾರ್ಟ್ ಮಾಡಿದಾಗ ಹಿಕ್ಅಪ್ ತಗೋತಿತ್ತು ಗಾಡಿ, ಆಮೇಲೆ ಸರಿ ಆಗ್ತಿತ್ತು. ಅಲ್ಲಿ ಕುತ್ಕೊಂಡು ಹೆಂಗಿರೋ ಟೂಲ್ಸ್ ಇತ್ತಲ್ಲ ನಮ್ಮ ಹತ್ರನೇ ಮಾಡ್ಕೊಂಡ್ವಿ. ನೆನ್ನೆ ಲಿಟ್ರಲಿ ವಿಡಿಯೋ ಆನ್ ಮಾಡಿರಲಿಲ್ಲ. ಆ ಬ್ಯಾಡ್ ರೋಡಲ್ಲಿ ಹೊಡೆದಿದ್ದೀವಿ ಅಂದರೆ ಇಲ್ಲಿ ಸ್ಟೇಗ್ ಬರೋ ಮುಂಚೆ ನಾನು ರಿತೀಶ್ ಇಬ್ಬರೂ ಅದು ಒಂದು ಹೇಳಿವಿ. ನಾನು ರೋಡ್ಸ್ಟರು, ಇದ್ರಲ್ಲಿ ಬಡ್ದಾಡಿದ್ದೀನಿ ಲಿಟ್ರಲಿ. ಸಸ್ಪೆನ್ಷನ್ ಕೈಗೆ ಬರೋದೊಂದು ಬಾಕಿ. ಆ ಹಳ್ಳಗುಂಡಿ ರೋಡಲ್ಲಿ ಹೆಂಗೆ ಓಡಿಸಿದ್ದೀವಿ ಅಂದರೆ ಡೆಫಿನೆಟ್ಲಿ ಗುರು ಯಾರು ಏನೇ ಅಂತಾರಲ್ಲ, ದಿಸ್ ಇಸ್ ಬ್ಯೂಟಿ. ನೀಟಾಗಿ ಆ ಗಾಡಿ ಜೊತೆ ಪಳುಗಿ ನೀಟಾಗೆ ಅದೇನು ಅಂತ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ನಿಜ ಎನ್ಫೀಲ್ಡಲ್ಲಿ ನನಗೆ ಮೋಸ್ಟ್ ಫೇವ್ರೇಟ್ ಗಾಡಿ ಅಂದರೆ ಇದೇ ನನ್ನ ಇದು. ಆಮೇಲೆ ಜಿ ಟಿ ಒಂದು ಸ್ವಲ್ಪ ಆರ್ ಎನ್ ಡಿಸ್ ಅದು ಇದು ವರ್ಕ್ ಆನ್ ಮಾಡಿದಿದ್ರೆ ಮುಂಚೆ ಇನ್ನೂ ಚೆನ್ನಾಗಿರ್ತಿತ್ತು. ಕಮಾನ್ ಬಾಯ್ಸ್, ಚಾರ್ಜ್. ಇವಾಗ ಚೈನ್ ಫುಲ್ಲು ಡ್ರೈ ಆಗಿಬಿಡಿತ್ತು ಊಸ್ಟ್ ಆಗಿಬಿಟ್ಟು. ಇವಾಗ ಚೈನ್ದು ಮಾಡಿರೋದಕ್ಕೆ ಫುಲ್ಲು ಮಕ್ಕನ್ ಗಾಡಿ. ಕ್ಯಾರಿ ಮಾಡಬೇಕು ಅಷ್ಟೇ.
ಸಾಕಾಗಿದೆ ರೋಡ್ ಮಾತ್ರ ಇದು. ಅರ್ಜುನನ್ ಸಮಾಧಿ ಹತ್ರ ಹೋಗೋಣ ಅಂತ ಹೋದ್ವಿ. ಮೈನ್ ನಾನು ಸಕಲೇಶ್ಪುರಕ್ಕೆ ಬಂದಿದ್ದೆ ಆ ರೀಸನ್ಗೆ. ನಮ್ಮ ಅಮ್ಮ ಕೂಡ ಹೇಳ್ತಿದ್ರು ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬ ಒಳ್ಳೇದಾಗತ್ತೆ ಅಂತ. ಬಟ್ ಆಗಲಿಲ್ಲ ಅದು ಕೆಲಸ. ಸಮಾಧಿ ಹತ್ರ ಹೋಗಿ ಬರಬೇಕು ಗುರು. ಗುರು ಅದು ಏನೋ ಆಸೆ ನನಗೆ ಗೊತ್ತಿಲ್ಲ ಅದೇನು ಅಂತ. ಇನ್ನೊಂದು ಏನು ಹೇಳಬೇಕು ಅಂದರೆ ಲೈಕ್ ಅದಕ್ಕೆ ಸಿಗೋ ರೆಸ್ಪೆಕ್ಟ್ ಸಿಗ್ತಿಲ್ಲ ಅಂತ ಅನ್ನಿಸ್ತಿದೆ ನನಗೆ. ನನಗೆ ಅನ್ನಿಸ್ತಿರೋದೇನು ಅಂದ್ರೆ ಅರ್ಜುನ ಅಷ್ಟು ಬಾರಿ ಅಂಬಾರಿ ಒತ್ತಿನೂ ಸಮಾಧಿ ಮಾಡಿದ್ದಾರೆ ಸರಿ ಎಲ್ಲೋ ಒಂದ್ ಕಡೆ, ಬಟ್ ವಿ ಹ್ಯಾವ್ ಟು ಮೇಕ್ ಎ ಪ್ಲೇಸ್ ದಟ್ ಅವ್ನಿಗೊಂದು ರೆಸ್ಪೆಕ್ಟ್ ಅನ್ನೋದು ಒಂದು ಕೊಡಬೇಕು. ಸೊ ಅದು ಆಗ್ತಿಲ್ಲ. ಅದು ಇವನ್ ಗೌರ್ಮೆಂಟ್ ಆಗಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ. ಇವಾಗ ಹಂಗೆ ಬಿಟ್ಟ ಹೋದ್ರೆ ಒಂದಿನ ಮಣ್ಣಲ್ಲಿ ಮಣ್ಣಾಗಿ ಬಿಡುತ್ತದು ನಿಜ. ಸೊ ಅದಕ್ಕೊಂದು ಸ್ಮಾರಕ ಅಂತ ಮಾಡಿ ಒಂದು ರೆಸ್ಪೆಕ್ಟ್ ಅಂತ ಕೊಟ್ರೆ ನಾವು ಅದಕ್ಕೆ ಕೊಡೋ ಗ್ರಾಟಿಟ್ಯೂಡ್ ಅದು ಅಷ್ಟು ಸರಿ ಸುಮ್ಮನೆ ಅಲ್ವೇ ಅಲ್ಲ ಅಂಬಾರಿ ಓರೋದಂದ್ರೆ. ಎಲ್ಲರೂ ಗೊತ್ತಿರೋದು ಇವನ್ ಆನೆಗಳು ಅಷ್ಟೇ, ಎಲ್ಲ ಆನೆಗಳಿಗೂ ಅದು ಓರೋ ಶಕ್ತಿ ಇರಲ್ಲ. ಓರೋ ಕತ್ತು ಗಂಭೀರ್ಯ 8 ಬಾರಿ ಓರಿದಾನೆ ಅದನ್ನೇ ಅಂದ್ರೆ ಅಂಬಾರಿನ ಹೆಂಗಿರ್ಬೇಕು ಹೇಳಿ. ಅವನು ಒಂದ್ ಮೆಮೋರಿಯಲ್ ಅನ್ನೋದು ಒಂದ್ ಮಾಡ್ಬೇಕು ಅರ್ಜುನಂಗೆ. ಆ ಮೆಮೋರಿಯಲ್ ಮಾಡಿದ್ರು ಅವನು ಅದ್ರ ಸುತ್ತಮುತ್ತ ಅನ್ನೋದ್ರು ಅವನ್ ಹೇಗ್ ಸಿಕ್ತ, ಅವನನ್ನ ಹೆಂಗ್ ಟೇಮ್ ಮಾಡಿದ್ರು, ಅವನ್ ಹೇಗಿದ್ದ, ಅವನ ಕ್ಯಾರೆಕ್ಟರ್ ಹೆಂಗಿತ್ತು ಗೊತ್ತಿಲ್ಲದವರಲ್ಲ ಅದನ್ನ ತಿಳ್ಕೊಬಹುದು. ಅದನ್ನ ಯೂಶಲಿ ಅಂಬಾರಿ ಓರೋ ಆನೆಗಳನ್ನ ನಾನು ಕೇಳ್ಪಟ್ಟಂಗೆ ಕ್ಯಾಪ್ಚರ್ಗೆಲ್ಲ ಯೂಸ್ ಮಾಡಬಾರ್ದು. ಬಟ್ ಅವತ್ತಾಗಿದ್ದು ಅದೊಂದು ತಪ್ಪಾಗಿತ್ತು. ಅದು ಅಂಬಾರಿ ಅವರ ಆನೆನ ಯಾವತ್ತೂ ಕ್ಯಾಪ್ಚರ್ ಯೂಸ್ ಮಾಡೋಕ್ಕೆ ಕಳಿಸ್ಬಾರ್ದು ಅಂತ ಒಂದೆಲ್ಲ ಕೇಳ್ಪಟ್ಟಿದ್ದೆ ನಾನು. ನನಗೆ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್. ಸ್ಟಿಕ್ಕರ್ ಅದು ನೋಡಿ ಹೆಂಗಿದೆ, ಅದೇ ಇದು ಆಲ್ರೆಡಿ 390 ರನ್ನಿಂಗ್ ಅಲ್ಲಿ ಇರೋದು. ಇದು ಎಲ್ಲ ಎಲ್ಲೋಗಿದ್ರಪ್ಪ ಬ್ರೋ, ನಾನು ನಾವು ಕಾಣಿಸೋದ್ ಬನ್ನಿ ನಾವು ಅಲ್ಲ ಅಡ್ಲಿ ಸರ್, ರೋಡ್ ಹತ್ರ ಆದ್ರೂ ನಿಂತ್ಕೋಬೇಕು ತಾನೆ. ರೋಡ್ ಹತ್ರ ಆದ್ರೆ ಯಾರು ನಿಂತ್ಕೋಬೇಕಾಗಿತ್ತಲ್ಲ. ಅಣ್ಣ ಏನು ಹೇಳೇ ಇಲ್ಲ, ಹೇಳಿಲ್ಲ ಫಸ್ಟ್ ಹೋಲ್ ಅಂತ. ಫಸ್ಟ್ ಹೋಲ್ ಕಾಣಿಸಲ್ಲ ಅಂತ ತಾನೆ ನಾವು ಈ ಕಡೆ ಮುಂದೆ ಬಂದಿ. ಫಸ್ಟ್ ಹೋಲ್ ಅಲ್ಲಿ ನೀವು ಯಾರು ಇರ್ಲಿಲ್ಲಲ್ಲ, ಮರ ಇತ್ತಲ್ವ ಅಲ್ಲಿ ಸರ್ಕಲ್ ಇತ್ತಲ್ಲಿ ಅಲ್ಲ ಎಲ್ಲ ನಮ್ಗೆ ಪಾಸ್ ಆದ್ರೆ ನೋಡಿದ್ವಿ ನಾವು. ಎಂಪೈರ್ ಅಲ್ಲಿ ಊಟ ಮಾಡ್ಕೊಂಡು ಶಿವ ನೆಲಮಂಗ್ಲ ಟೋಲ್ ನೆಕ್ಸ್ಟ್ ಸ್ಟಾಪ್. ಯಾರು ಗುರು ಹಂಗು ಬ್ಲಾಸ್ಟ್ ಮಾಡ್ತಾನೆ. ಕೇಳಿಸ್ತಿಲ್ಲ, ಕ್ಲಚ್ ಹಿಡ್ಕೊಳ್ಳಿ. ಇದ್ರಲ್ಲಿ ನೋಡ್ಬೇಕಾ
moment that he knew he fucked up. Ekkar nan maga.